ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಮೊನ್ನೆ ದಿನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ತಿಳಿಸಿದ್ದೆ, ಯಾವ ರೀತಿ ನೀವು ಪರೀಕ್ಷೆಯನ್ನು ಎದುರಿಸಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳಿದ್ದೆ. ಅದರ ಜೊತೆಗೆ ಪರೀಕ್ಷೆ ಮುಗಿದಾಕ್ಷಣ ಅವತ್ತು ಸಾಯಂಕಾಲದವರೆಗೆ ಕೀ ಆನ್ಸರನ್ನು ಕೂಡ ಬಿಡ್ತೀವಿ ಅಂತ ಹೇಳಿದೆ. ಅದರ ಪ್ರಕಾರ ಇವತ್ತು ಇಲ್ಲಿರ್ತಕ್ಕಂತಹ 100 ಪ್ರಶ್ನೆಗಳಿಗೆ ನಾವು ಕೀ ಆನ್ಸರನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತು ನಾನು ಹೇಳ್ತಕ್ಕಂತಹದ್ದು ಪ್ರಶ್ನೆ ಪತ್ರಿಕೆ ಬಿ ಸಿರೀಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನು ನಿಮಗೆ ವಿವರಣಾತ್ಮಕವಾಗಿ ನೀಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದರೊಳಗೆ ಮೊದಲನೇದಾಗಿ 1ನೇದು ಸಮಾನಾರ್ಥಕಗಳನ್ನು ಕೇಳ್ಯಾರ. ಸಮಾನಾರ್ಥಕದೊಳಗೆ ತೃಷೆ ಅನ್ನುವಂತಹ ಪದ, ತೃಷೆ ಅಂತಂದರೆ ಅದರ ಅರ್ಥ ಬಾಯಾರಿಕೆ ಅಂತ. ಕಸರವ ಎಂದರೆ ಅಲ್ಲಿ ಕಸವರ ಅಂದರೆ ಬಂಗಾರ ಅಂತ. ಕಲಹ ಎಂದರೆ ಜಗಳ. ಪದ್ಮ ಅಂದರೆ ತಾವರೆ ಅಂತ ಅರ್ಥ. ಸೊರಗು ಎಂದರೆ ತೆಳ್ಳಗಾಗು ಎಂದರ್ಥ. ಇನ್ನು 6 ಪ್ರಶ್ನೆಗಳನ್ನು ಇದರೊಳಗೆ ಯಾವ ರೀತಿ ಕೇಳ್ಯಾರಪ್ಪ ಅಂದರೆ, ಒಂದು ಯಾವುದೋ ಭಿನ್ನವಾದ, ಉಳಿದೆಲ್ಲ ಸಮಾನವಾಗ್ಯದ, ಅದು ಯಾವುದು ಭಿನ್ನವಾದದ್ದನ್ನು ಇಲ್ಲಿ ಗುರುತಿಸಬೇಕು. ಅದರೊಳಗೆ ಉದಕ ಜಳಕ ಅಭ್ಯಂಜನ ಸ್ನಾನ ಅಂತ ಕೊಟ್ಟಾರೆ. ಈ ಜಳಕ ಅಭ್ಯಂಜನ ಸ್ನಾನ 3 ಸ್ನಾನಕ್ಕೆ ಸಮಾನಾರ್ಥಕ ಪದಗಳಾದರೆ ಉದಕ ಅನ್ನುವುದು ಏನದಲ್ಲ, ನೀರು ಅನ್ನುವ ಅರ್ಥವನ್ನು ಕೊಡುತ್ತದೆ. ಅದಕ್ಕಾಗಿ ಅಲ್ಲಿ ಉದಕವನ್ನು ತೆಗೆಯಬೇಕು. ಇನ್ನು ಇಮ್ಮಡಿ ದಮ್ಮಡಿ ಮುಮ್ಮಡಿ ನಾಲ್ಮಡಿ ಅಂತಕ್ಕಂಥದ್ದು, ಉಳಿದು 3 ಕೂಡ ದ್ವಿಗು ಸಮಾಸಗಳಾದರೆ ದಮ್ಮಡಿ ಅಂತಕ್ಕಂಥದ್ದಲ್ಲ, ಆದ್ದರಿಂದ ಅಲ್ಲಿ ದಮ್ಮಡಿ ಅನ್ನುವಂಥದ್ದನ್ನು ತೆಗೆಯಬೇಕು. ಇನ್ನು 8ನೇ ಪ್ರಶ್ನೆ, ಹುಲಿ ದ್ವೀಪಿ ಪುಂಡರೀಕ ಅನ್ನುವುದು 3 ಕೂಡ ಹುಲಿಯ ಸಮಾನಾರ್ಥಕ ಪದಗಳಾದರೆ ಸಿಂಹ ಅನ್ನುವುದು ಬೇರೆ, ಆದ್ದರಿಂದ ಸಿಂಹವನ್ನು ಅಲ್ಲಿ ತೆಗೆಯಬೇಕು. ಇನ್ನು ಇಳೆ ಧರೆ ವಸುಂಧರೆ ಅನ್ನುವಂಥದ್ದು 3 ಕೂಡ ಭೂಮಿಯ ಸಮಾನಾರ್ಥಕ ಪದಗಳು, ಆದ್ದರಿಂದ ಅಲ್ಲಿ ಸುಖ ದೊರೆ ಅನ್ನುವಂಥದ್ದೇನದಲ್ಲ ಅದನ್ನು ತೆಗೆಯಬೇಕು. ಇನ್ನು ವದನ ಮುಖ ಮಖ ಆನನ, ಇಲ್ಲಿ ವದನ ಮುಖ ಆನನ ಅನ್ನುವುದು ಮುಖದ ಸಮಾನಾರ್ಥಕ ಪದಗಳಾದರೆ ಇಲ್ಲಿ ಮಖ ಅನ್ನುವುದು ಗುಂಪಿಗೆ ಸೇರದ ಪದ. ಇನ್ನು ಮರ ವೃಕ್ಷ ತರು ಬಳ್ಳಿ, ಇವುಗಳಲ್ಲಿ ಮರ ವೃಕ್ಷ ತರು ಗಿಡದ ಸಮಾನಾರ್ಥಕ ಪದಗಳಾದರೆ ಬಳ್ಳಿಯ ಇಲ್ಲಿ ಭಿನ್ನವಾಗಿರತಕ್ಕಂಥ ಅರ್ಥವನ್ನು ಇಲ್ಲಿ ಕೊಡ್ತದೆ. ಇನ್ನು 12 ಪ್ರಶ್ನೆಗಳೇನವಲ್ಲ, ಅಚ್ಚಗನ್ನಡದ ಪದ ಯಾವುದು ಅನ್ನುವಂಥದ್ದು ಇದರೊಳಗದ. ಅದರೊಳಗೆ ಸೂರ್ಯ ಇನ ಮಾರ್ತಾಂಡ ನೇಸರು, ಇಲ್ಲಿ ನೇಸರು ಅನ್ನುವುದೇ ಅಚ್ಚಗನ್ನಡ ಪದ. 2ನೇ ಮುಂದಿನ ಪ್ರಶ್ನೆಯಲ್ಲಿ ಗುಡಿ ಅನ್ನುವುದು ಅಚ್ಚಗನ್ನಡ ಪದವಾದರೆ 14ನೇ ಪ್ರಶ್ನೆ ಏನದಲ್ಲ, ಅದು ನೆರೆಹೊರೆ ಅಂತಕ್ಕಂಥದ್ದು ಅಚ್ಚಗನ್ನಡ ಪದ. ಇನ್ನು 15ನೇ ಪ್ರಶ್ನೆಯಲ್ಲಿ ಕಾಗದ ಮೈದಾನ ಮೊರಾಬಟ್ಟೆ ಮೊಸರು ಅನ್ನುವುದೇನದಲ್ಲ, ಅದರೊಳಗೆ ಮೊಸರು ಅನ್ನುವುದು ಅಚ್ಚ ಕನ್ನಡ ಪದ ಆಗ್ಯದ ಅನ್ನುವಂಥದ್ದು. ಇನ್ನು ನುಡಿಗಟ್ಟುಗಳೊಳಗೆ ಅರ್ಥವನ್ನು ಕೊಟ್ಟು 4 ಅದರೊಳಗೆ ಯಾವುದಾದ್ರೂ ಒಂದು ಅರ್ಥವನ್ನು ಗುರುತಿಸಬೇಕು. ಮೊದಲನೇದಾಗಿ ಉಗುರು ಕಡಿ ಅಂತ ಕೊಟ್ಟರು. ಆ ಉಗುರು ಕಡಿ ಅಂತಂದ್ರೆ ಅದರ ಅರ್ಥ ಚಿಂತಾಕ್ರಾಂತನಾಗು ಅನ್ನುವಂಥದ್ದು. ಕೈ ಕಚ್ಚು ಅಂತಂದರೆ ನಷ್ಟವಾಗು ಅನ್ನುವಂತಹ ಅರ್ಥ. ಚಾಪೆ ಕೆಳಗೆ ತೂರು ಅಂದರೆ ಬಹಳ ಚತುರತೆಯನ್ನು ತೋರು, ಚತುರತೆ ಅನ್ನುವುದೇ ಅಲ್ಲಿಯ ಅರ್ಥ. ಎಳೆನಿಂಬೆಕಾಯಿ ಅಂದರೆ ಅನುಭವ ಇಲ್ಲದವನು ಅಂದರೆ ಅನನುಭವಿ ಅನ್ನುವುದೇ ಇಲ್ಲಿರುವಂತಹ ಉತ್ತರ. ಇನ್ನು ಮುಂದಿನ ಪ್ರಶ್ನೆಗಳಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಕೇಳ. ವಿರುದ್ಧಾರ್ಥಕದೊಳಗೆ ಮಿಲನ, ಇದರ ವಿರುದ್ಧಾರ್ಥಕ ವಿಚ್ಛೇದನ. ಅದೇ ರೀತಿ ಪಕ್ಷಪಾತ, ಅದು ನಿಷ್ಪಕ್ಷಪಾತ ಅನ್ನುವುದೇ ಇಲ್ಲಿಯ ಉತ್ತರ. ಅದೇ ರೀತಿಯಾಗಿ ಕನಿಷ್ಠ, ಅದರ ವಿರುದ್ಧ ಗರಿಷ್ಠ. ನಲಿವು ನೋವು ಅನ್ನುವುದು ಅದರ ವಿರುದ್ಧ. ಸೊರಗು ಸೊಕ್ಕು ಅನ್ನುವುದು ವಿರುದ್ಧ. ಅರಳು ಮುದುಡು ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಗಳಲ್ಲಿ ಸಮಾನಾರ್ಥಕ ಪದಗಳನ್ನು ಕೇಳ. ಈ ಸಮಾನಾರ್ಥಕ ಪದಗಳಲ್ಲಿ ಅಗ್ಗಿಣಿ ಅಂದರೆ ನೀರು ಅಂತ. ಇದು ಅಗ್ಗವಣಿ ಅನ್ನುವುದು ಮೂಲ ರೂಪ. ಆ ಅಗ್ಗವಣಿಯದು ಅಗ್ಗಿಣಿ ಅನ್ನುವಂಥದ್ದು, ಅದ ಅಗ್ಗಿಣಿ ಅಂದರೆ ನೀರು. ಇನ್ನು ಅಲರ್ ಅನ್ನುವುದು ಅದರ ಅರ್ಥ ಅರಲ್, ಅರಲ್ ಅಂದರೆ ಅದು ನಕ್ಷತ್ರ ಅಂತಕ್ಕಂಥದ್ದು ಅದರ ಅರ್ಥ. ಇನ್ನು ಹಾವುಗೆ ಅಂದರೆ ಪಾದುಕೆ. ಕಾಂತಾರ ಕಾನನ, ನಾನು ಮೊನ್ನೆ ದಿನನೇ ಹೇಳಿದೆ, ಹೆಚ್ಚು ಕಡಿಮೆ PUC ಇರತಕ್ಕಂತಹ 8ನೇ ತರಗತಿಯಿಂದ 12ನೇ ತರಗತಿವರೆಗಿನ ಪ್ರಶ್ನೆಗಳೇ ಇಲ್ಲಿ ಬರ್ತಾವಂತ ಹೇಳಿದ್ದೆ. ಅದೇ ರೀತಿಯಾಗಿ ಇಲ್ಲಿ ಪಾದುಕೆ ಆಗಿರಬಹುದು, ಕಾನನ ಆಗಿರಬಹುದು, ಇವೆಲ್ಲ ಆ 8ರಿಂದ 12ನೇ ತರಗತಿಯ ಪುಸ್ತಕಗಳ ಸಮಾನಾರ್ಥಕ ಪದಗಳೇ ಇಲ್ಲಿ ಬಂದಾವ. ಜೊತೆಗೆ ಸಮುದ್ರ, ಇದರ ಅರ್ಥ ಏನು ಅಂದರೆ ಕಡಲು ಮತ್ತು ಸಾಗರ ಅನ್ನುವಂಥ ಅರ್ಥ. ಇನ್ನು ಮುಂದಿನ ಪ್ರಶ್ನೆಗಳನ್ನು ಬಿಡಿಸಿ ಬರಲಿಕ್ಕೆ ಕೇಳ್ಯಾರ. ಅದರೊಳಗೆ ಗುರು ಒಬ್ಬನು ಅನ್ನುವುದೇನದಲ್ಲ, ಗುರು ಪ್ಲಸ್ ಒಬ್ಬನು ಅನ್ನುವುದೇನು ಆನ್ಸರ್ ಅದಲ್ಲ ಅದು. ಆಮೇಲೆ ಮೈ ದಡವಿ, ಇದನ್ನು ಹೇಗೆ ಬಿಡಿಸ್ಬೇಕಂದ್ರೆ ಮೈಯನ್ನು ತಡವಿ ಅನ್ನುವಂಥ. ನೀಲೋತ್ಪಲ ಅನ್ನುವುದು ನೀಲವಾದ ಉತ್ಪಲ ಅನ್ನುವಂಥ ಬಿಡಿಸುವಂಥ ವಿಧಾನ. ಇನ್ನು ಮುಂದಿನ ಪ್ರಶ್ನೆಗಳಲ್ಲಿ 4
ಪ್ರಶ್ನೆಗಳನ್ನೆಲ್ಲಿ ಕೊಟ್ಟಿರ್ತಾರ, ಒಂದು ಸರಿಯಾದ ಉತ್ತರ ಇರ್ತದೆ, ಉಳಿದವೆಲ್ಲ ಕಾಗುಣಿತ ದೋಷಗಳಿರ್ತವ. ಅದರೊಳಗೆ ಸರಿಯಾದದ್ದನ್ನು ಗುರುತಿಸಿ ಬರೆಯಬೇಕು. ಅದರೊಳಗೆ ಅತ್ಯುತ್ಸಾಹ ಅನ್ನುವುದೇನದಲ್ಲ ಒಂದನೇದ್ದು, ಆ ತೂಕ ಯಾವುದತ್ತು ಕೊಟ್ಟು ಮುಂದೆ ತಾಕ ಸದತ್ತೇನು ಕೊಡೋದಲ್ಲ, ಅತ್ಯುತ್ಸಾಹ ಅನ್ನುವುದು ಸರಿಯಾದ ಉತ್ತರ. ಇನ್ನು ಆಘಾತಕಾರಿ, ಆಘಾತಕಾರಿ ಎನ್ನುವುದು ಅಲ್ಲಿ ಸರಿಯಾದ ಉತ್ತರ. ಇನ್ನು ಅತ್ಯಾಶ್ಚರ್ಯ, ಅತಿ ಪ್ಲಸ್ ಆಶ್ಚರ್ಯ, ಅತ್ಯಾಶ್ಚರ್ಯ. ನಾನು ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸಂಧಿಯ ಹಿನ್ನೆಲೆ ನಿಮಗಿರಬೇಕು ಅಂತ ತಿಳ್ಕೊಂಡು ಸಾಕಷ್ಟು ಬಾರಿ ಹೇಳಿದ್ದೆ ನಾನು. ಇಲ್ಲಿ ಅತಿ ಪ್ಲಸ್ ಆಶ್ಚರ್ಯ, ಅತ್ಯಾಶ್ಚರ್ಯ ಅನ್ನುವುದೇ ಸರಿಯಾದ ರೂಪ. ಇನ್ನು ಮಹದಾನಂದ ಅನ್ನುವುದು ಇಲ್ಲಿಯ ಸರಿಯಾದ ರೂಪ. ಇನ್ನು ಮುಂದಿನ ಇದರಲ್ಲಿ ಒಟ್ಟು ಒಂದು ವಾಕ್ಯವನ್ನು ಕೊಡ್ತಾರೆ, ಆ ವಾಕ್ಯದಲ್ಲಿ ಗೆರೆ ಎಳೆದ ಪದ ಅದು ಸರಿಯಾಗಿದ್ದರೆ ಸುಧಾರಣೆ ಬೇಕಿಲ್ಲ ಅಂತ ಹೇಳಬೇಕು. ಅಕಸ್ಮಾತ್ ಅದೇನಾದರೂ ತಪ್ಪಾಗಿದ್ದರೆ ಸರಿಯಾದದ್ದು ಯಾವುದು ಅನ್ನುವುದನ್ನು ಅಲ್ಲಿ ಉತ್ತರಿಸಬೇಕಾಗ್ತದೆ. ಚತುಷ್ಪದಿ ಅಂತಕ್ಕಂಥದ್ದೇನದಲ್ಲ ಅದು ಸರಿಯಾಗಿರ್ತಕ್ಕಂಥ ರೂಪನೇ, ಹಾಗಾಗಿ ಅಲ್ಲಿ ಸುಧಾರಣೆ ಬೇಕಿಲ್ಲ ಅನ್ನುವುದು ಅಲ್ಲಿಯ ಉತ್ತರ. ಇನ್ನು ಗುರುಗಳ ದೃಷ್ಟಿಕೋನ ಸರಿಯಾಗಿರಲಿಲ್ಲ ಅನ್ನುವಂಥ ಪದದಲ್ಲಿ ದೃಷ್ಟಿಕೋನ ಅನ್ನುವುದು ತಪ್ಪಾಗಿದೆ, ಆದ್ದರಿಂದ ಎರಡನೇ ಉತ್ತರ ದೃಷ್ಟಿಕೋನ ಅನ್ನುವಂಥದ್ದೇನದಲ್ಲ ಅದು ಸರಿಯಾದ ಉತ್ತರ ಅಲ್ಲಿ ಆಗ್ತದೆ. ಇನ್ನು ಮುಂದಿನದಂತೂ ಪ್ರಶ್ನೆ ನಿಮಗೆಲ್ಲ ಸರಳ ಗೊತ್ತಿರುವಂಥದ್ದು, ಭಾರತವು ಸಂಸ್ಕೃತಿಯ ನಾಡು ಅಂತ ಈ ರೀತಿ ಕೊಟ್ಟರೆ ಅದು ಸಂಸ್ಕೃತಿ ಅನ್ನುವುದು ಸರಿಯಾದ ಉತ್ತರ. ಇನ್ನು ಶಿಕ್ಷಣ ವ್ಯವಸ್ಥೆ ಅನ್ನುವುದೇನದಲ್ಲ ಅದು ಸುಧಾರಣೆ ಬೇಕಿಲ್ಲ, ಸರಿಯಾದ ರೂಪವನ್ನೇ ಅಲ್ಲಿ ಕೊಟ್ಟಾರೆ. ಇನ್ನು ಮುಂದಿನ ವಿಚಾರ ಪ್ರಶ್ನೆಗಳನ್ನು ಕೇಳ, ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿರಿ ಎನ್ನುವಂತಹ ಪ್ರಶ್ನೆಗಳನ್ನು ಇಲ್ಲಿ ಕೇಳರ. ಹಿಮಾಲಯ ಪರ್ವತ ಎಂಬುದು ಏನು, ಕ್ರಿಯಾಪದನೋ ನಾಮಪದನೋ ಧಾತುನೋ ಅಂತ ಪ್ರಶ್ನೆ ಕೇಳರ. ಹಿಮಾಲಯ ಪರ್ವತ ಅನ್ನುವುದು ನಾಮಪದ. ಇನ್ನು ಹಣ್ಣು ಹಂಪಲು ಅನ್ನುವುದೇನದಲ್ಲ ಇದು ಜೋಡಿ ಪದ ಅಂತ. ಇನ್ನು ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕ ಎನ್ನುತ್ತೇವೆ. ಇನ್ನು ಗುರು ಪದದಲ್ಲಿರುವ ಸ್ವರಗಳು, ಈ ಪ್ರಶ್ನೆಯಲ್ಲಿ ಉತ್ತರ ಸ್ವಲ್ಪ ದ್ವಂದ್ವದ. ಇಲ್ಲಿ ಏನಂತ ಕೇಳಿದರೆ ಇಲ್ಲಿರುವ ಸ್ವರಗಳು ಎಷ್ಟು ಅಂದರೆ, ಗು ಅದರಲ್ಲಿ ಊ ಅನ್ನುವ ಒಂದು ಸ್ವರ ಅದ, ರು ಅದರಲ್ಲಿ ಊ ಅನ್ನುವ ಒಂದು ಸ್ವರ ಅದ, ಎರಡು ಅನ್ನುವಂಥ ಉತ್ತರ ಒಂದು ರೀತಿಯಿಂದ ಕರೆಕ್ಟ್ ಆದರೆ, ಊ ಅನ್ನುವುದು ಒಂದೇ ಸ್ವರ ಅಂತ ಅನ್ನುವಂಥ ರೀತಿಯಲ್ಲೂ ಕೂಡ ಅದ. ಅದು ನಾಳೆ ಕೀ ಆನ್ಸರ್ ಏನು ಬಿಡ್ತಾರೆ ಅನ್ನುವುದು ಅವ್ರ ಮೇಲೆ ಬಿಟ್ಟುಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಒಂದು ಮತ್ತು ಎರಡು ಇವೆರಡರಲ್ಲಿ ಆನ್ಸರ್ ಇರತಕ್ಕಂಥದ್ದು. ಇನ್ನು ಬೃಹತ್ ಚಕ್ರ ಅಂತಕ್ಕಂಥದ್ದೇನದಲ್ಲ, ಬೃಹತ್ ಪ್ಲಸ್ ಚಕ್ರ, ಬೃಹತ್ ಚಕ್ರ ಅನ್ನುವುದು ಇದು ಶುತ್ವ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ತಪ್ಪಾಗಿದ್ದರೆ, ಒಂದನೇ ತಪ್ಪೋ ಎರಡನೇ ತಪ್ಪೋ ಮೂರನೇ ತಪ್ಪೋ ಎಲ್ಲಿಯೂ ತಪ್ಪಿದ್ದಿದ್ದಿಲ್ಲಂದರೆ ನಾಲ್ಕನೇದು ತಪ್ಪು ಅಂತ ಹೇಳಬೇಕು. ಈಗಿಲ್ಲಿ ಗುರುಗಳ ಹತ್ತಿರ ವಿದ್ಯಾರ್ಥಿಗಳು ವಿಧೇಯತೆಯಿಂದ ವರ್ತಿಸಬೇಕು, ಇಲ್ಲಿ ಯಾವ ಅಂಶಗಳು ಕೂಡ ತಪ್ಪಾಗಿಲ್ಲ, ಆದ್ದರಿಂದ ಇಲ್ಲಿ ಉತ್ತರ ತಪ್ಪಿಲ್ಲ ಅನ್ನುವುದೇ. ಆಮೇಲೆ ಮುಂದಿನ ಪ್ರಶ್ನೆ, ದುಡಿಮೆಯ ಧಣುವಿಲ್ಲದಿರುವುದೇ ರೋಗಕ್ಕೆ ದಾರಿ ಅನ್ನುವಂಥದ್ದು ಕೊಟ್ಟರೆ, ಇಲ್ಲಿ ಧ ಅನ್ನುವುದು ಮಹಾಪ್ರಾಣದ ಧಣುವಿಲ್ಲದೆ, ಆದ್ದರಿಂದ ಆ ಧಣುವಿಲ್ಲದಿರುವುದೇ ಅನ್ನುವುದೇ ಇಲ್ಲಿಯ ತಪ್ಪು ಉತ್ತರ, ಅದೇ ಉತ್ತರವನ್ನು ನೀವು ನೀಡಬೇಕು. ಇನ್ನು ಆರೋಗ್ಯಕ್ಕೆ ಯೋಗಾಭ್ಯಾಸ ಒಳ್ಳೆಯದು ಅಂತ ಕೊಟ್ಟರೆ, ಅದು ಸಹಜವಾಗಿ ಎಲ್ಲರೂ ನೀವು ಬರೆದಿರ್ತೀರಿ, ಅದು ಒಳ್ಳೆಯದು ಆಗಬೇಕಾಗಿತ್ತು, ಹೀಗಾಗಿ ಒಳ್ಳೆಯದು ಅನ್ನುವುದೇ ಅಲ್ಲಿಯ ತಪ್ಪು. ಇನ್ನು ಮಾತೃಭಾಷೆಯೇ ಶಿಕ್ಷಣ ಮಾಧ್ಯಮವಾಗಬೇಕು ಅಂತ ಕೊಡಬೇಕಾಗಿತ್ತು, ಅಲ್ಲಿ ಮೃತ ಭಾಷೆ ಅಂತ ಕೊಟ್ಟಾರಾದ್ದರಿಂದ ಅಲ್ಲಿ ಮೃತ ಭಾಷೆ ಅನ್ನುವುದೇ ತಪ್ಪಾದ ಉತ್ತರ, ಅದನ್ನೇ ನೀವು ಗುರುತಿಸಬೇಕು. ಇನ್ನು ಯಾವುದೇ ಕೆಲಸವನ್ನು ಮಾಡಿ ಯಶಸ್ವಿಯಾಗಲು ಅನ್ನುವಂಥದ್ದು ಕೊಟ್ಟರೆ, ಅಲ್ಲಿ ದೀರ್ಘ ಕೊಟ್ಟರೆ, ಆದ್ದರಿಂದ ಅಲ್ಲೇ ಯಶಸ್ವಿ ಅಂತಕ್ಕಂಥದ್ದೇ ತಪ್ಪಾಗಿರ್ತಕ್ಕಂತಹ ಉತ್ತರ. ಇನ್ನು ಮುಂದಿನ ಇದರೊಳಗೆ ಯಾವುದಾದ್ರೂ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಸರಿಯಾದ ರೂಪವನ್ನು ಅಲ್ಲಿ ಗುರುತಿಸಬೇಕು ಅಂತಕ್ಕಂಥದ್ದು, ಆ ಉತ್ತರಗಳಲ್ಲಿ ಯಾವುದು ಉತ್ತರ ಅನ್ನುವುದು ಗುರುತಿಸಬೇಕು. ಕೆಳಗಿನ ಪದಗಳಲ್ಲಿ ಅವ್ಯಯ ಪದವಲ್ಲ ಅಂತ ಕೇಳ. ಇಲ್ಲಿ ಚೆನ್ನಾಗಿ ಅನ್ನುವುದು ಅವ್ಯಯ, ಮೆಲ್ಲಗೆ ಅನ್ನುವುದು ಅವ್ಯಯ, ಸುಮ್ಮನೆ ಅನ್ನುವುದು ಅವ್ಯಯ, ಬಟ್ ಮನೆ ಅಂತಕ್ಕಂಥದ್ದೇನದಲ್ಲ ಅದು ಅವ್ಯಯ ಅಲ್ಲ, ಆದ್ದರಿಂದ ಇಲ್ಲಿಯ ಉತ್ತರ ಮನೆ ಅಂತ. ಇನ್ನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತುಂಬ ಪ್ರಾಚೀನವಾದ ಕೃತಿ ಯಾವುದಂದರೆ ಕವಿರಾಜ ಮಾರ್ಗ. ಇನ್ನು ಕರ್ನಾಟಕದ ಶಿವಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರತಕ್ಕಂತಹ ಊರು ಗೋಕರ್ಣ ಅಂತಕ್ಕಂಥದ್ದು. ಇನ್ನು ಕನ್ನಡದಲ್ಲಿ ಜ್ಞಾನಬೋಧಕ ಎಂಬ ಪತ್ರಿಕೆಯನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ವೆಂಕಟ ರಂಗೋಕಟ್ಟಿ ಅನ್ನುವರು ಇದನ್ನು ಈ ಪತ್ರಿಕೆಯನ್ನು ಪ್ರಾರಂಭಿಸಿರತಕ್ಕಂಥವರು. ಇನ್ನು 14 ಸಾಲಿನ ಕವಿತೆಗೆ ಏನೆನ್ನುತ್ತಾರೆ ಅನ್ನುವುದು ಒಂದು ಪ್ರಶ್ನೆ ಅದಿಲ್ಲಿ. ಆ 14 ಸಾಲಿನ ಕವಿತೆಗೆ ಸಾನೆಟ್ ಅಂತ ಕರೀತಾರೆ, ಆ ಸಾನೆಟ್ ಅನ್ನುವುದೇ ಅಲ್ಲಿಯ ಉತ್ತರ.
ಇನ್ನು ಮುಂದಿನ ಪ್ರಶ್ನೆ, ಮೂಲಧಾತುವಿಗೆ ಪ್ರತ್ಯಯ ಸೇರಿದಾಗ ಏನಾಗುತ್ತದೆ ಎನ್ನುವ ಪ್ರಶ್ನೆ. ಈ ಮೂಲಧಾತುವಿಗೆ ಪ್ರತ್ಯಯ ಸೇರಿದಾಗ ಅದು ಏನಾಗ್ತದೆ ಅಂದರೆ ಕ್ರಿಯಾಪದ ಅನ್ನುವಂಥ ಧಾತು. ಮೂಲಧಾತುವಿಗೆ ಪ್ರತ್ಯಯ ಸೇರಿದಾಗ ಅದು ಕ್ರಿಯಾಪದ ಆಗ್ತದೆ. ಇನ್ನು ಮಾಡನು ಅನ್ನುವುದು ಡ್ಯಾಶ್ ಕ್ರಿಯಾಪದವಾಗಿದೆ ಅಂತ ಕೊಟ್ಟಾರೆ. ಮಾಡನು ಅನ್ನುವುದು ಹೆಸರು ಸೂಚಿಸ್ತದೆ ನಿಷೇಧಾರ್ಥಕ ಕ್ರಿಯಾಪದ. ಜೋಗಿ ಇದರ ತತ್ಸಮ ರೂಪ ಯಾವುದಂದರೆ ಯೋಗಿ. ಅತ್ಯವಚನಕಾರ ಜೇಡರ ದಾಸಿಮಯ್ಯನ ಅಂಕಿತ ಯಾವುದು? ಇದು ಸಾಕಷ್ಟು ಬಾರಿ ಈ ಪ್ರಶ್ನೆ ರಿಪೀಟ್ ಆಗಿರತಕ್ಕಂಥದ್ದು, ಬಹುಶಃ ನಿಮಗೆಲ್ಲ ಗೊತ್ತಿರುವಂತಹದ್ದು. ಇದರ ಅಂಕಿತ ರಾಮನಾಥ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಗಳಲ್ಲಿ ಈ ಪಿ ಕ್ಯೂ ಆರ್ ಎಸ್ ಯಾವುದು ಸರಿಯಾದ ರೂಪ ಅನ್ನುವಂಥದ್ದು ಕೊಟ್ಟರೆ, ಅದರಲ್ಲಿ ಗುಲಾಬಿ ಸುಂದರವಾದ ಬಹುಪುಷ್ಪ ಅಂತ ತಿಳ್ಕೊಂಡು ಒಂದು ಕೊಟ್ಟಿರತಕ್ಕಂಥದ್ದು, ಅದರೊಳಗೆ ಬಹು ಸುಂದರವಾದ ಪುಷ್ಪ ಗುಲಾಬಿ ಅಂದರೆ ಅದರ ಆನ್ಸರ್ ಆರ್ ಕ್ಯೂ ಎಸ್ ಪಿ ಅನ್ನುವಂಥದ್ದು. ಆರ್ ಕ್ಯೂ ಎಸ್ ಪಿ ಅನ್ನುವುದು ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ಅಂತರೂ ಅದೇನು ವಿಶೇಷ ಅಲ್ಲ. ಕುಣಿಯಲಿಕ್ಕೆ ಬಾರದವಳು ನೆಲ ಡೊಂಕೆಂದಳು, ಕ್ಯೂ ಪಿ ಎಸ್ ಆರ್ ಅನ್ನುವುದು ಅಲ್ಲಿಯ ಸರಿಯಾದ ಉತ್ತರ. ಇನ್ನು ತದನಂತರ ಮುಂದಿನ ಪ್ರಶ್ನೆ, ಪಂಪ ಪೊನ್ನ ಮತ್ತು ರನ್ನರು ಕನ್ನಡದ ರತ್ನತ್ರಯರು ಅನ್ನುವಂಥದ್ದು, ಪಿ ಆರ್ ಕ್ಯೂ ಎಸ್, ಇವೆಲ್ಲ ಬಹಳ ಸರಳವಾಗಿರತಕ್ಕಂತಹ ಪ್ರಶ್ನೆಗಳನ್ನೇ ಇಲ್ಲಿ ಕೊಟ್ಟಿರತಕ್ಕಂಥದ್ದು. ಇನ್ನು ಇಂಧನವನ್ನು ಉಳಿಸಿರಿ, ಸ್ವಾವಲಂಬನೆಗೆ ಭಾರತದ ಇಂಧನ ಅತ್ಯಮೂಲ್ಯವಾದುದು ಅನ್ನುವಂಥದ್ದು ಏನದಲ್ಲ, ಇದರೊಳಗೆ ಆನ್ಸರ್ ಯಾವುದಂದ್ರೆ ಆರ್ ಕ್ಯೂ ಪಿ ಎಸ್, ಅಂದರೆ ಭಾರತದ ಸ್ವಾವಲಂಬನೆಗೆ ಇಂಧನವನ್ನು ಉಳಿಸಿರಿ, ಇಂಧನ ಅತ್ಯಮೂಲ್ಯವಾದುದು ಅನ್ನುವುದೇ ಇಲ್ಲಿ ಸರಿಯಾದ ಸಮೀಪದ ಉತ್ತರ. ಆದ್ದರಿಂದ ಆರ್ ಕ್ಯೂ ಪಿ ಎಸ್ ಅನ್ನುವುದು ಇಲ್ಲಿಯ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ವಿಮರ್ಶೆ ಎಂದರೆ ಬೆಲೆ ಕಟ್ಟುವ ಕೆಲಸ, ಒಂದು ಕೃತಿಯನ್ನು ವಿಶ್ಲೇಷಿಸುವ, ವಿವರಿಸುವ, ವ್ಯಾಖ್ಯಾನಿಸುವ ಅಂತ ತಿಳ್ಕೊಂಡು ಕೊಟ್ಟಾರೆ. ಇದು ಏನು ಅಂತ ಕೇಳಿದ್ರೆ, ಮೊದಲಿದು ವಿಮರ್ಶೆ ಎಂದರೆ ಒಂದು ಕೃತಿಯನ್ನು ವಿಶ್ಲೇಷಿಸುವ, ವಿವರಿಸುವ, ವ್ಯಾಖ್ಯಾನಿಸುವ, ಬೆಲೆ ಕಟ್ಟುವ ಕೆಲಸ ಅನ್ನುವುದು ಪಿ ಆರ್ ಎಸ್ ಕ್ಯೂ ಅನ್ನುವುದು, ಪಿ ಆರ್ ಎಸ್ ಕ್ಯೂ ಅನ್ನುವುದೇ ಇಲ್ಲಿಯ ಉತ್ತರ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಗಳಿಗೆ ಹೇಳಬೇಕಪ್ಪ ಅಂತ ಕೇಳಿದ್ರೆ, ಬಹಳ ದೊಡ್ಡ ಪ್ರಶ್ನೆಗಳಿರುವುದರಿಂದ ಅವನ್ನು ನೇರವಾಗಿ ನಾನು ಉತ್ತರವನ್ನೇ ಹೇಳ್ತೇನೆ. ಇಲ್ಲಿ ಯಾವುದಪ್ಪ ಅಂತ ಕೇಳಿದ್ರೆ, ಕನ್ನಡವು ಕರ್ನಾಟಕದ ಆಡಳಿತ ಭಾಷೆ ಅನ್ನುವಂಥದ್ದೇನು ಈ ಬಿ ಸಿರೀಸ್ನಾಗ 66ನೇ ಪ್ರಶ್ನೆ ಏನದಲ್ಲ, ಅದರೊಳಗೆ ಪಿ ಕ್ಯೂ ಆರ್ ಎಸ್ ಅನ್ನುವಂಥದ್ದೇ ಅಲ್ಲಿಯ ಉತ್ತರ, ಪಿ ಕ್ಯೂ ಆರ್ ಎಸ್ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಅದರ ಒಂದೊಂದು ಕೊಂಬೆಯು ಬಲ್ಮರದಂತೆ ಕೈಚಾಚಿ ಅನ್ನುವಂಥದ್ದು ಏನದಲ್ಲ, ಅದರೊಳಗೆ ಯಾವುದು ಆನ್ಸರ್ ಅಂದರೆ ಆರ್ ಕ್ಯೂ ಪಿ ಎಸ್ ಅನ್ನುವುದು ಅಲ್ಲಿಯ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಪ್ರಾಮಾಣಿಕ ಪ್ರಯತ್ನದಿಂದ ಅನ್ನುವಂಥದ್ದೇನು ಪ್ರಶ್ನೆ ಅದಲ್ಲ, ಅದರೊಳಗೆ ಬೇರೆಯವರ ಬೆಂಬಲಕ್ಕಾಗಿ ಕಾದು ಕುಳಿತಿರಬಾರದು, ಏಕೆಂದರೆ ನಮ್ಮ ಯಶಸ್ಸನ್ನು ಸಹಿಸಲಾರದವರಿರುತ್ತಾರೆ, ನಿಮ್ಮ ಕಾರ್ಯಕ್ಕೆ ಅಂಥವರು ತಡೆಯನ್ನುಂಟು ಮಾಡುತ್ತಾರೆ, ಪ್ರಾಮಾಣಿಕ ಪ್ರಯತ್ನದಿಂದ ಎಂತಹ ಕಠಿಣ ಕಾರ್ಯವನ್ನು ಸುಲಭವಾಗಿ ಸಾಧಿಸಬಹುದು ಎಂಬ ವಿಶ್ವಾಸವಿರಬೇಕು ಅನ್ನುವುದೇನದಲ್ಲ, ಅದು ಕ್ಯೂ ಎಸ್ ಆರ್ ಪಿ ಅನ್ನುವುದೇ ಅಲ್ಲಿಯ ಸರಿಯಾದ ಉತ್ತರ. ಇನ್ನು ಮುಂದಿನದ್ದು, ಪಾರ್ಥೇನಿಯಂ ಹುಲ್ಲಿನಂತೆ ಮೌಢ್ಯವು ಅನ್ನುವಂಥದ್ದೇನು ಪ್ರಶ್ನೆ ಅದಲ್ಲ, ಅದರೊಳಗೆ ಪಿ ಕ್ಯೂ ಆರ್ ಎಸ್ ಅನ್ನುವುದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಇನ್ನು ತದನಂತರ ಬಿ ಸಿರೀಸ್ನಲ್ಲಿ 70ನೇ ಪ್ರಶ್ನೆ ಹೆಂಗದಪ್ಪ ಅಂತ ಕೇಳಿದರೆ, ಆಗಲೇ ಹಳ್ಳಿಯ ಹೆಂಗಸರು ಗೆದ್ದು ಅನ್ನುವಂಥದ್ದೇನದಲ್ಲ, ಅಲ್ಲಿ ಮೊದಲಿಗೆ ಬೀಸುವ ವೇಳೆ ಎಂದರೆ ಸಾಮಾನ್ಯವಾಗಿ ರಾತ್ರಿಯ ಕೊನೆಯ ಜಾವದ ಸಮಯ, ಆಗ ಎಲ್ಲೆಲ್ಲಿಯೂ ಶಾಂತತೆಯ ಸಾಮ್ರಾಜ್ಯವು ನೆಲೆಗೊಂಡಿರುವುದು, ಬೀಸುವ ವೇಳೆ ಎಂದರೆ ಅಲ್ಲಿ ಜಾವದ ಸಮಯ, ಆಗಲೇ ಹಳ್ಳಿಯ ಹೆಂಗಸರು ಎದ್ದು ಬೀಸುವುದಕ್ಕೆ ಮೊದಲು ಮಾಡುವರು ಅಂತಕ್ಕಂಥದ್ದೇನದಲ್ಲ, ಕ್ಯೂ ಎಸ್ ಆರ್ ಪಿ, ಕ್ಯೂ ಎಸ್ ಆರ್ ಪಿ ಅನ್ನುವುದು ಇಲ್ಲಿಯ ಸರಿಯಾದ ಉತ್ತರ. ಇನ್ನು ಮುಂದೆ ಈ ಗಾದೆ ಮಾತುಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಇವೆಲ್ಲ ಸರಳವಾಗಿರುವಂತಹದ್ದು ಕೆಲವೊಂದು ಗಾದೆ ಮಾತುಗಳು ಇಲ್ಲಿ ಅವ. ಕಪ್ಪೆ ಹಿಡಿದು ತಕ್ಕಡಿಗೆ ಹಾಕಿದಂಗೆ, ಈಗ ಹೇಳ್ತಾರೆ ನೋಡ್ರಿ ಕಪ್ಪೆ ತೂಕ ಮಾಡಿದಂಗೆ ಆಯಿತು ಅಂತ ತಿಳ್ಕೊಂಡಂತಾರಲ್ಲ, ಕಪ್ಪೆ ಹಿಡಿದು ತಕ್ಕಡಿಗೆ ಹಾಕಿದಂಗೆ, ಅದಕ್ಕೆ ಇವೆಲ್ಲ ದಿನನಿತ್ಯ ವ್ಯವಹಾರದಲ್ಲಿ ಬಳಸ್ತಕ್ಕಂಥವೇ ಕೊಟ್ಟಾರ, ಅದೊಂದು ವಿಶೇಷ. ತುಸು ತಿಂದರೂ ಕಸ ತಿನ್ನಬಾರ್ದಂತಾರೆ ನೋಡ್ರಿ, ಅದು ಇಲ್ಲಿ ಕಸ ಅನ್ನುವುದೇ ಉತ್ತರ. ಇನ್ನು ಊಟಕ್ಕೆ ಮುಂದಿರಬೇಕು, ಸ್ನಾನಕ್ಕೆ ಹಿಂದಿರಬೇಕು ಅಂತಾರೆ. ಯಾಕಂದ್ರೆ ಮೊದಲು ಊಟಕ್ಕೆ ಉತ್ತರ ಚಲೋ ಎಲ್ಲ ಊಟ ಸಿಗುತ್ತದೆ, ಸ್ನಾನ ಕೊನೆಗೆ ಮಾಡಿದ್ರೆ ಚಲೋ ಬಿಸಿನೀರು ಕೊನೆ ತನಕ ಇರ್ತಾವೆ ಅನ್ನುವಂಥದ್ದು, ಸ್ನಾನಕ್ಕೆ ಹಿಂದಿರಬೇಕು ಅನ್ನೋದು ಗಾದೆಯಲ್ಲಿ. ಇನ್ನು ಎಮ್ಮೆ ಮೇಲೆ ನೀರು ಹೊಯ್ದಂಗೆ ಅನ್ನುವಂಥದ್ದು, ಬೋರ್ಗಲ್ ಮೇಲೆ ನೀರು ಸುರಿದಂಗೆ ಅನ್ನುವ ಅರ್ಥ ಇಲ್ಲಿ ಅದ. ಇನ್ನು ಮುಂದಿನ ಪ್ರಶ್ನೆ, ಸಾವಿರ ಕಣ್ಣಿನ ಸರದಾರನಾದರೂ ನೋಡುವುದು ಎರಡು ಕಣ್ಣಿನಲ್ಲಿ ಅನ್ನುವುದು ಎಲ್ಲರಿಗೂ ಗೊತ್ತಿರುವಂತಹದ್ದು, ಅದು ನವಿಲು ಅನ್ನುವುದು ಅಲ್ಲಿಯ ನುಡಿಗಟ್ಟಿನ ಅರ್ಥ. ಇನ್ನು ಸಂತೆ ತುಂಬ ಅವ್ವ ಮಗಳದ್ದೇ ಕಾರ್ಭಾರ, ಇದು ಯಾರಂದರೆ ಅವ್ವ ಮಗಳನ್ನ ಸಂತೆ ಆಗಿರೋದು ಮಾರಾಟಕ್ಕೆ ಬೇಕಾಗಿರತಕ್ಕಂಥದ್ದು ಸೇರು ಮತ್ತು ಪಾವು, ಪಾವು ಅನ್ನೋದು ಮಗಳು, ಸೇರು ಅನ್ನೋದು ತಾಯಿ, ಹೀಗಾಗಿ ಸೇರು ಪಾವು ಅನ್ನುವುದೇ ಅಲ್ಲಿಯ ಉತ್ತರ ಇರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನು ಬಿಡಿಸಿ ಬರೀರಿ ಅಂತ ಕೊಟ್ಟ,
ಸತ್ ಬಳಕೆ ಅನ್ನುವಂತಹದ್ದು. ಸತ್ ಪ್ಲಸ್ ಬಳಕೆ, ಸತ್ ಬಳಕೆ ಇದು ಜಸ್ವ ಸಂಧಿ, ಆದ್ದರಿಂದ ಸತ್ ಪ್ಲಸ್ ಬಳಕೆ ಅನ್ನೋದು ಏನದಲ್ಲ ಅದು ಸರಿಯಾದ ಇಲ್ಲಿಯ ಉತ್ತರ ಅನ್ನುವಂಥದ್ದು. ಇನ್ನು ಬರೆಯಲಿಲ್ಲ ಎಂಬುದು ಇದು ನಿಷೇಧಾರ್ಥಕ, ಬರೆಯಲಿಲ್ಲ ಅನ್ನುವುದು ನಿಷೇಧಾರ್ಥಕ. ಬೊಂಬಾಯಿ ಬೊಂಡ ಎಂಬುದು ಯಾವ ವಿಶೇಷಣ ಅಂತ ಕೇಳ್ತಾರೆ, ಇದು ಗುಣವಾಚಕ ವಿಶೇಷಣ. ಬೊಂಬಾಯಿ ಬೊಂಡ ಇದ್ದಂಗಿದ್ದಾನ ಅನ್ನುವಂಥ ಅರ್ಥದಲ್ಲಿ ಇದು ಗುಣವಾಚಕ ವಿಶೇಷಣ ಇರುವಂತಹದ್ದು. ಇನ್ನು ಮುಂದಿನ ಪ್ರಶ್ನೆ ಅಂತೂ ಅತಿ ಸರಳವಾಗಿರುವಂತಹದ್ದು. ಕುರುಕ್ಷೇತ್ರ ಎಂಬ ಪದದಲ್ಲಿ ತ್ರ ಎಂಬ ಅಕ್ಷರ ಇದು ಒತ್ತಕ್ಷರ, ತ ಕ ರ ಸೇರಿ ಅದು ವಿಜಾತಿಯ ಸಂಯುಕ್ತಾಕ್ಷರ ಆಗಿರುವಂತಹದ್ದು. ಇನ್ನು ಮುಂದಿಂದು ಕುರುಡು ಕಾಂಚಾಣ ಕುಣಿಯಿತಲಿತ್ತೋ ಈ ಪದ್ಯವನ್ನು ರಚಿಸಿದವರು ನಮ್ಮ ಧಾರವಾಡದ ವರಕವಿ ದ ರಾ ಬೇಂದ್ರೆಯವರು, ಅದು ಪ್ರಸಿದ್ಧವಾಗಿರತಕ್ಕಂತಹ ಪದ್ಯ. ಇನ್ನು ಮತ್ತೊಂದು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಅನ್ನುವಂಥದ್ದು ಜಿ ಎಸ್ ಶಿವರುದ್ರಪ್ಪನವರು ಪ್ರಸಿದ್ಧವಾಗಿರತಕ್ಕಂತಹ ಅದೊಂದು ಕವನ. ಇನ್ನು ಮುಸರೆ ಕೈಯಿಂದ ಕಾಗೆ ಹೊಡೆಯುವುದಿಲ್ಲ ಇದರ ಅರ್ಥ ಏನು ಅಂತ ಕೇಳ್ಯಾರ. ಇಲ್ಲಿ ಮುಸರೆ ಕೈಯಿಂದ ಕಾಗೆ ಹೊಡೆಯುವುದಿಲ್ಲ ಅಂತಂದ್ರೆ ಅದರ ಅರ್ಥ ಜಿಪುಣ ಅಂತ ಅರ್ಥ. ಯಾಕಂದ್ರೆ ಮುಸರೆ ಕೈಯಲ್ಲಿ ಕಾಗೆ ಹೊಡೆದ್ರೆ ಅಲ್ಲಿ ಅಗಳುಗಳು ಬೀಳ್ತಾವೆ, ಕಾಗೆ ತಿಂದು ಹೋಗ್ತದೆ. ಮುಸರೆ ಗೆಂಜಲ ಕೈಯಲ್ಲಿ ಕಾಗೆ ಹೊಡಿಬಾರ್ದು, ಆಮೇಲೆ ತುಪ್ಪದಾಗ ನೊಣ ಬಿದ್ದರೆ ಚೀಪ್ ಒಗಿತಾನ ಅನ್ನುವಂಥದ್ದು ಇವೆಲ್ಲ ಜಿಪುಣನಿಗೆ ಬಳಸ್ತಕ್ಕಂಥ ಪದ. ಆದ್ದರಿಂದ ಇಲ್ಲಿ ಜಿಪುಣ ಅನ್ನುವುದು ಸರಿಯಾದ ಉತ್ತರ. ಇನ್ನು ಬಾಲಕ ಚೆಂಡನ್ನು ಎಸೆದನು, ಈ ವಾಕ್ಯದಲ್ಲಿ ಚೆಂಡನ್ನು ಅನ್ನುವುದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಕರೀತಾರೆ? ಇದು ಬಹಳ ಚೆಂಡನ್ನು ಅನ್ನು ಅನ್ನುವುದು ದ್ವಿತೀಯ. ಇನ್ನು ಸಪ್ತ ಪ್ಲಸ್ ಪದಿ, ಸಪ್ತಪದಿ ಎಂಬುದು ಯಾವ ಸಮಾಸ ಅಂತಾರೆ? ಇದು ಮೊದಲೋಳ ಸಂಖ್ಯೆಯದೆ ವಲಂ ದ್ವಿಗು ಅಕ್ಕುಂ ಅಂತ ಹೇಳ್ತಾರೆ. ಹಿಂಗಾಗಿ ಮೊದಲು ಸಂಖ್ಯೆ ಬಂದದ, ಆದ್ದರಿಂದ ಅದು ದ್ವಿಗು ಸಮಾಸ. ಇನ್ನು ಸಂಚಿ ಹೊನ್ನಮ್ಮ ರಚಿಸಿದ ಹದಿಪದೆಯ ಧರ್ಮ ಯಾವುದು ಅಂದರೆ ಇದು ಯಾವ ಛಂದಸ್ಸು ಅಂದರೆ ಸಾಂಗತ್ಯ. ಪಯಣ ಇದರ ಮೂಲ ರೂಪ ಯಾವುದಂದ್ರೆ ಪ್ರಯಾಣ ಅನ್ನುವುದು ಇದರ ಮೂಲ ರೂಪ. ಮಳೆಗಾಲ ಎಂಬುದು ಇದು ತತ್ಪುರುಷ ಸಮಾಸ. ನಿಜವಾಗಿ ಹೇಳಬೇಕಂದ್ರೆ ಇದೊಂದು ಹರಿಸಮಾಸ ಅಂತ ತಿಳ್ಕೊಂಡೇ ಹೇಳ್ತಾರೆ, ಆದರೆ ಇಲ್ಲಿ ಹರಿಸಮಾಸ ಅನ್ನೋ ಆಪ್ಷನ್ ಕೊಟ್ಟಿಲ್ಲ. ಆದ್ದರಿಂದ ಮಳೆಯ ಕಾಲ ಎರಡೂ ನಾಮಪದಗಳಾದ್ದರಿಂದ ಇದನ್ನು ತತ್ಪುರುಷ ಸಮಾಸ ಅಂತ ಇಲ್ಲಿ ಹೇಳಬೇಕು. ಇನ್ನು ತಾಳುವಿಕೆಗಿಂತ ತಪವೂ ಇಲ್ಲ ಅನ್ನುವಂಥ ಶ್ರೇಷ್ಠ ಕೀರ್ತನಕಾರರು ಇವರು ಯಾರು ಅಂದರೆ ವಾದಿರಾಜರು. ವಾದಿರಾಜರ ಒಂದು ಕೀರ್ತನವನ್ನು ಕೊಟ್ಟಾರೆ, ಇದನ್ನು ಕೂಡ 10th ವರ್ಗದ ಪುಸ್ತಕದಲ್ಲಿರುವಂತಹದ್ದೇ ಅಲ್ಲಿರುವಂತಹ. ಇನ್ನು ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧ ಪದವನ್ನು ಗುರುತಿಸಿರಿ ಅಂದರೆ ವಿದ್ರೂಪ, ಇದರ ಬಹಳ ಕನ್ಫ್ಯೂಸ್ ಮಾಡ್ತಕ್ಕಂಥ ರೂಪನು ತದ್ರೂಪ, ಸುದ್ರೂಪ, ಕುರೂಪ ಅಂತ ಕೊಟ್ಟಾರ. ನಿಜವಾದ ಉತ್ತರ ಯಾವುದಂದ್ರೆ ಸುರೂಪ ಅನ್ನುವುದೇ ಅಲ್ಲಿಯ ಉತ್ತರ. ಇನ್ನು ಮುಂದಿಂದ ಅದನ್ನು ಪ್ಯಾಸೇಜ್ ಕೊಟ್ಟಾರ, ಬಹಳ ಉತ್ತರವಾಗಿರ್ತಕ್ಕಂಥದ್ದು, ಸರಳವಾಗಿರುವಂತಹದ್ದು, ಅದನ್ನು ನೋಡಿಕೊಡ್ರೆ ಅದೇನು ವಿಶೇಷ ಇಲ್ಲ. ಇನ್ನು ತದನಂತರ ಮುಂದಿಂದ ಹೇಳ್ಬೇಕಪ್ಪ ಅಂದರೆ ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮ ವಶಮೇ ನೆವಮನೆ ಅನ್ನುವಂತಹದ್ದು ಏನದಲ್ಲ ಇದು ಯಾವುದಕ್ಕೆ ಉದಾಹರಣೆಯಾಗ್ಯದ ಅನ್ನುವಂಥದ್ದು, ಇದು ಕಂದ. ಇದನ್ನು ಕೂಡ PUC ಒಂದನೇ ಪದ್ಯನೆ ಕದಡಿದ ಸಲಿಲಂ ತಿಳಿವಂದದೆ ಅನ್ನೋದೇನು ಪದ್ಯದಲ್ಲ ಆ PUC ಪುಸ್ತಕದೊಳಗೆ ಕೊಟ್ಟಾರ, ಇದು ಕಂದದಲ್ಲಿ ಇರುವಂತಹದ್ದು. ಈ ಕೆಳಗಿನಗಳಲ್ಲಿ ಓಷ್ಠ ಧ್ವನಿ ಆಗಿರುವುದು ಯಾವುದು ಅಂತಾರೆ, ಇದರೊಳಗೆ 4th ಆನ್ಸರ್ ಪ ಬ ಅನ್ನುವಂಥದ್ದು ಉಪು ಓಷ್ಠವು ಅಂತ ತಿಳ್ಕೊಂಡು ನಾನು ಕ್ಲಾಸ್ ಹೇಳುವಾಗೂ ಕೂಡ ಹೇಳಿನಿ, ಪ ಬ ಅನ್ನುವುದೇನದಲ್ಲ ಅದು ಓಷ್ಠ ಧ್ವನಿ. ಜನಕಂಗೆ ನಾವು ಅನ್ಯರಲ್ಲ ಅನ್ನುವಂಥದ್ದು ಇಲ್ಲಿ. ಜನಕಂಗೆ ಎಂಬುದು ಯಾವ ವಿಭಕ್ತಿ ಪ್ರತ್ಯಯ? ಗೆ ಅನ್ನೋದೇನದಲ್ಲ ಚತುರ್ಥಿ ಅನ್ನುವುದು, ಹಳೆಗನ್ನಡದಲ್ಲಿ ಗೆ ಅದ, ಹೊಸಗನ್ನಡದಲ್ಲೂ ಗೆ ಅದ, ಜನಕಂಗೆ ಅನ್ನುವುದು ಚತುರ್ಥಿ ಅನ್ನುವಂಥ. ಇನ್ನು ಪಂಚಮಿ ವಿಭಕ್ತಿ ಪ್ರತ್ಯಯದ ಕಾರಕ ಯಾವುದು ಅಂದರೆ ಅಪಾದಾನ ಕಾರಕ ಅನ್ನುವುದು, ಅಲ್ಲಿ ಅಪಾದಾನ ಅನ್ನುವುದೇ ಈ ಪಂಚಮಿಯ ಕಾರಕ. ಅಲ್ಪಡು ಎಂಬುದು ಎಲ್ಲಿ ಸೇರ್ತದ ಅಂತ ಕೇಳ್ಯಾರ. ಕರ್ಮಪದ, ಕಾಲಸೂಚಕ, ಕ್ರಿಯಾಪದ, ಧಾತು, ಕರ್ತೃಪದ, ಇದರಲ್ಲಿ ಅಲ್ಪಡು ಅನ್ನುವ ಪ್ರತ್ಯಯ ಕ್ರಿಯಾಪದದ ಧಾತುವಿನಲ್ಲಿ ಸೇರ್ತದ. ಆ ಧಾತುವಿನಲ್ಲಿ ಎಲ್ಲಿ ಅಂದರೆ ಧಾತು ಮತ್ತು ಆಖ್ಯಾತ ಪ್ರತ್ಯಯಗಳ ಮಧ್ಯದಲ್ಲಿ ಈ ಅಲ್ಪಡು ಅನ್ನುವ ಪ್ರತ್ಯಯ ಸೇರ್ತದ ಅನ್ನುವಂಥದ್ದು ಇಲ್ಲಿ ಕ್ರಿಯಾಪದದ ಧಾತು ಅಂತ ಆನ್ಸರ್ ಹಾಕಿದರೆ ಸಾಕು. ಇನ್ನು ಹಳೆಯ ಪುಸ್ತಕ ಎಂಬ ಪ್ರಯೋಗದಲ್ಲಿ ಹಳೆಯ ಎಂಬುದು ಏನು ಅಂದರೆ ವರ್ಣನೆ ಮಾಡ್ತದ, ಆದ್ದರಿಂದ ಇದು ಗುಣವಾಚಕ ಅಂತ ಹೇಳಬಹುದು. ಈ ರೀತಿಯಾಗಿ ಮೊನ್ನೆ FDC ಹೋಲಿಸಿದರೆ ಬಹಳ ಸರಳವಾಗಿರತಕ್ಕಂತಹ ಪ್ರಶ್ನೆಗಳು. ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರಗಳು ಈ ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂತಹ ಉತ್ತರಗಳನ್ನು ಸರಿಯಾಗಿ ನೋಡಿಕೊಳ್ಳ್ರಿ, ಅದರ ಜೊತೆಗೆ ಎಷ್ಟು ನಿಮ್ಮದು ಸ್ಕೋರ್ ಆಯಿತು ಅಂತಕ್ಕಂಥದ್ದು ಕೂಡ ವಿಚಾರ ಮಾಡಿರಿ ಅನ್ನುವಂಥದ್ದು ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ.